ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿ ಟಿ ವಿದ್ಯಾರ್ಥಿಗಳು ಶಾಖೆ ಯೂನಿವರ್ಸಿಟಿ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ನ ಮಾಡಿ. ನಿಮಗೆ ಯಾರ್ಯಾರು ವಿದ್ಯಾರ್ಥಿಗಳು ಆರ್ಟ್ಸ್ ಇದ್ದೀರಾ, ಈಗ ಪ್ರೆಸೆಂಟ್ ಬಂದುಬಿಟ್ಟು, ಆ ವಿದ್ಯಾರ್ಥಿಗಳಿಗೆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಕೊಡೋದಕ್ಕೆ ಸಬ್ಮಿಷನ್ ಮಾಡೋದಕ್ಕೆ ವಿ ಟಿಯಿಂದ ಪರ್ಟಿಕ್ಯುಲರಾಗಿ ವಿ ಟಿಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಬಂದಿದೆ. ಇದು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಫಿಫ್ತ್ ಮತ್ತು ಸೆವೆಂತ್ ಸೆಮ್ ಬಿ ಇ ಬಿ ಟೆಕ್ ಬಿ ಪ್ಲಾನ್, ಮತ್ತು ಫಿಫ್ತ್ ಸೆವೆಂತ್ ನೈನ್ತ್ ಸೆಮ್ಮು ಬಿ ಆರ್ಕು, ತರ್ಡ್ ಸೆಮ್ ಎಮ್ ಸಿ ಎ, ತರ್ಡ್ ಸೆಮ್ ಬಿ ಆರ್ಕ್, ತರ್ಡ್ ಸೆಮ್ ಎಮ್ ಟೆಕ್, ತರ್ಡ್ ಸೆಮ್ ಎಮ್ ಬಿ ಎ, ತರ್ಡ್ ಸೆಮ್ ಎಮ್ ಆರ್ಕ್. ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ನ ಸಬ್ಮಿಷನ್ನ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜವರು ನಿಮ್ಮ ಅಟೆಂಡೆನ್ಸ್ನ ನಿಮ್ಮ ಬೋರ್ಡಿಗೆ ಕಳಿಸ್ತಾರೆ. ಇನ್ ಕೇಸ್ ನಿಮ್ಮದು ಶಾರ್ಟೇಜ್ ಆಗಿದೆ, ನಿಮಗೆ ಎಕ್ಸಾಮಿನೇಷನ್ಗೆ ಕೊರಿಸೋದಿಲ್ಲ. ನೀವು ಗೊತ್ತಿರೋಗೆ ಲಾಸ್ಟ್ ಬಂದುಬಿಟ್ಟು 25ನೇ ತಾರೀಕು ಆಗಿರ್ತದೆ ಬಿ ವಿದ್ಯಾರ್ಥಿಗಳಿಗೆ, ಬಿ ಬಿಟ್ಟೆಗೆ ಬಿ ಪ್ಲಾನ್ ವಿದ್ಯಾರ್ಥಿಗಳಿಗೆ. ಬೇರೆ ವಿದ್ಯಾರ್ಥಿಗಳಿಗೆ ಆ್ಯಸ್ ಯೂಸಲ್ ಮೆನ್ಷನ್ ಮಾಡಿದ್ದಾರೆ, ನೀವು ವಿಡಿಯೋಸಲ್ಲಿ ನೋಡ್ಕೋಬೋದು. ಇಲ್ಲಿ ಏನು ಮೇನ್ ಅಂದರೆ, ಸ್ಟೂಡೆಂಟ್ ನಿಮಗೆ ಗೊತ್ತಿರೋಗೆ ಮಿನಿಮಮ್ 85% ಅಟೆಂಡೆನ್ಸ್ ನಿಮ್ಮದು ಆಗಿರಬೇಕು ಆ್ಯಸ್ ಪರ್ ವಿ ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಮತ್ತು ಇಲ್ಲಿ ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಕೂಡ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಇದೊಂದು ಗುಡ್. ಏನಂದರೆ, ನೀವು ಆನ್ಲೈನ್ ಕ್ಲಾಸಸ್ಸಲ್ಲಿ ಇನ್ ಕೇಸ್ ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಆದರೆ, ಗ್ಲಿಚ್ ಆದರೆ, ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಅಟೆಂಡೆನ್ಸ್ನ ಕೊಡಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ದೇರ್ ಇಸ್ ಎ ಪ್ರೊವಿಷನ್ ಆಫ್ ಕಂಡೋನೇಷನ್ ಆಫ್ ಅಟೆಂಡೆನ್ಸ್ ಟು ದ ಎಕ್ಸ್ಟೆಂಟ್ ಆಫ್ 10% ಅಂತ ಫೇಸ್ಬುಕ್ ರೆಕಮೆಂಡೇಷನ್ ಆಫ್ ಪ್ರಿನ್ಸಿಪಲ್ ಪರ್ ರೆಗ್ಯುಲೇಷನ್. ಅಂದರೆ ನಿಮಗೆ ಇನ್ಕೇಸ್ 75 ಅಥವಾ 75 ಮೇಲೆ ಇದ್ದರೆ 10% ಕೂಡ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗುತ್ತೆ. 10% ಬೇಕಾದ್ರೆ ಅವರು ಕೊಡಬಹುದು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಅಂದರೆ, ಈಗ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆಗಿದೆ, ಮಾಲ್ ಪ್ರಾಕ್ಟೀಸಿಂದ ಡಿಡನ್ ಆಗಿದ್ದಾರೆ, ಕಮ್ಮಿಂಗ್ ಅಂಡರ್ ಎನ್ ಎಫ್ ಟಿ ಸಿ ಯಾರು ಬರ್ತೀರಾ ಅವರಿಗೆ ಎಕ್ಸಾಮಿನೇಷನ್ ಬರೀಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಸ್ಟ್ರಿಕ್ಟ್ ಆರ್ಡ್ರ್ ಮಾಡಿದ್ದಾರೆ. ಯಾವುದೇ ರೀತಿ ಆಲ್ ಟಿಕೆಟ್ನ ಇಶ್ಯೂ ಮಾಡಬೇಡಿ, ಎಕ್ಸಾಮಿನೇಷನ್ನ ಪರ್ಮಿಟ್ ಮಾಡಬೇಡಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮ್ಮ ಕಾಲೇಜವರು ನಿಮ್ಮ ಬಿ ಟಿ ವೆಬ್ಸೈಟಲ್ಲಿ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಇದು ಇವತ್ತಿನ ಬ್ಯಾಡ್ ನ್ಯೂಸು. ಯಾಕೆ ಬ್ಯಾಡ್ ನ್ಯೂಸ್ ಅಂತ ಅಂದರೆ, COVID-19 ಮತ್ತು ವಿದ್ಯಾರ್ಥಿಗಳು ತೊಂದರೆಗಳಿದ್ದಾರೆ ಈ ಥರ. ಆದರೂ ಕೂಡ ವಿ ಟಿ ಅವರು ಅಟೆಂಡೆನ್ಸ್ ಕಂಪಲ್ಸರಿ ಮಾಡೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂದ್ಕೊಡ್ತೀನಿ. ಬಟ್ ಇಟ್ ಡಿಪೆಂಡ್ ಆನ್ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಡಿಪೆಂಡ್ ಆಗಿರೋ ಕಾರಣ, ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ನಿಮ್ಮ ಅಟೆಂಡೆನ್ಸ್ ನಿಂತಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.